ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ನೀವು ಇದೇ ರೀತಿಯಾದಂತ ಕಾಲಹರಣ ಮಾಡ್ಕೊಂಡು ನಿಮ್ಮ ವೈಭೀಕರಣವನ್ನ ಮಾಡ್ಕೊಳ್ಳೋದರ ಮುಖಾಂತರ ಏನು ತಾವು ಕಾಲಹರಣ ಮಾಡ್ತಾ ಇದ್ದೀರಿ ಇದೇ ನೀವು ಮುಂದುವರಿಸಿದ್ರೆ ಮುಂಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರವಾಗಿ ನಾವು ಹೋರಾಟವನ್ನ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೆ This video is sponsored by Mahalakshmi Jewelers, Manu Multi Speciality Hospital, KBN University, Shine Group of Institutions, Al Hidayah Hajen Umrah Services, Fine Art Designers, Surat Khazana, and by Maharaja Restaurant beside APFC Command Ganj. ಆ ಒಂದು ಹೋರಾಟವನ್ನ ಇವತ್ತಿನ ದಿವಸ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಈ ಒಂದು ಪ್ರತಿಭಟನೆಯನ್ನ ಕಲಬುರಗಿಯಲ್ಲಿ ನಮ್ಮ ಸರ್ದಾರ್ ಪಟೇಲ್ ಸರ್ಕಲ್ ಇಂದ ಇವತ್ತು ಡಿಸಿ ಕಚೇರಿವರೆಗೆ ಇವತ್ತು ಮೆರವಣಿಗೆಯನ್ನ ಮಾಡೋದ್ರ ಮುಖಾಂತರ ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಏನು ರಾಜ್ಯದ ರೈತರು ಇವತ್ತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅನೇಕ ಜನ ರೈತರು ಆತ್ಮಹತ್ಯೆಗಳನ್ನು ಇವತ್ತು ಮಾಡ್ಕೊಂಡುವಂತದ್ದು ನಾವು ನೋಡ್ತಾ ಇದ್ದೇವೆ ರೈತರಿಗೆ ಇವತ್ತು ಬರಗಾಲವನ್ನ ಘೋಷಣೆಯನ್ನ ಮಾಡಲಿಕ್ಕೆ ಮಳೆ ಇಂದ ಇವತ್ತು ಮಳೆ ಇಲ್ಲದೆ ಇವತ್ತು ನಮ್ಮ ಮುಂಗಾರು ಬೆಳೆಗಳು ಎಲ್ಲವೂ ಕೂಡ ಇವತ್ತು ನಾಶ ಆಗಿದೆ ಯಾ ರೈತನು ಕೂಡ ಇವತ್ತು ಮುಂಗಾರು ಬೆಳೆಯನ್ನ ಬೆಳೆಯಲಿಲ್ಲ ಉದ್ದಾಗಿರಬಹುದು ಹೆಸರಾಗಿರಬಹುದು ಈ ರೀತಿಯಾದಂತ ಬೆಳೆಗಳನ್ನ ಇವತ್ತು ಮುಂಗಾರು ಬೆಳೆ ಇಡೀ ನಮ್ಮ ರೈತರಿಗೆ ಇವತ್ತು ನಾಶ ಆಗಿದೆ ಅದೇ ರೀತಿಯಲ್ಲಿ ಈಗಾದರೂ ಮಳೆ ಬರುತ್ತೆ ಅಂತ ಹೇಳಿ ರೈತ ಕೈದು ಮುಗಿಲ್ ಕಡೆ ನೋಡ್ತಾ ಇದ್ದಾನೆ ಆದರೆ ಇನ್ನೂ ಕೂಡ ರೈತರಿಗೆ ಬೇಕಾಗಿರುವಂತ ಬೆಳೆಗೆ ಬೇಕಾಗಿರುವಂತ ಮಳೆ ಇನ್ನೂ ಕೂಡ ಆಗ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಇವತ್ತು ಕಾಲ ಹರಣ ಮಾಡ್ತಾ ಇದೆ ರೈತರ ಸಂಕಷ್ಟಕ್ಕೆ ಪರಿಹಾರ ಇವತ್ತಿನ ದಿವಸ ನೀಡ್ತಾ ಇಲ್ಲ ಬರಗಾಲ ಘೋಷಣೆಯನ್ನ ಮಾಡಲಿಕ್ಕೆ ಇವತ್ತು ವಿಳಂಬ ಮಾಡಿದೆ ಈಗ ಘೋಷಣೆಯನ್ನ ಮಾಡಿ ಕೆಲವೊಂದು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಅದಕ್ಕೆ ಇನ್ನು ಪರಿಹಾರ ಇವತ್ತು ರೈತರಿಗೆ ಕೊಡಲಿಕ್ಕೆ ಇವತ್ತು ಸರ್ಕಾರ ಕ್ರಮವನ್ನ ಇವತ್ತು ತಕ್ಷಣದಲ್ಲಿ ಜರುಗಿಸಬೇಕು ಅಂತ ಹೇಳಿ ಇವತ್ತು ನಾವು ಉಗ್ರವಾದಂತ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ರಾಜೇಂದ್ರ ಕರೆಕಲಾಣ ಅವರು ಹೇಳಿದಂಗೆ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ರೈತನ ಆದಾಯ ಇವತ್ತು ಎರಡು ಪಟ್ಟು ಆಗಬೇಕು ಅಂತ ಹೇಳಿ ಕನಸನ್ನ ಇಟ್ಟು ಇವತ್ತು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದರ ಅಂಗವಾಗಿ ರೈತ ಸನ್ಮಾನ ಯೋಜನೆಯನ್ನ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ಇವತ್ತು 10,000 ಅವರ ಅಕೌಂಟಿಗೆ ಇವತ್ತು ಅವರಿಗೆ ಸನ್ಮಾನ ನಿಧಿ ಅಂತ ಹೇಳಿ ಇವತ್ತು ಅನುದಾನ ಬಂದಿತ್ತು ಅದನ್ನು ಕೂಡ ಈ ಸರ್ಕಾರ ಬಂದ ಮೇಲೆ ತಡೆ ಮಾಡಿದೆ ರೈತರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಮುಂದೆ ಬರಬೇಕು ಅಂತ ಅನ್ನುವ ನಿಟ್ಟಿನಿಂದ ರೈತ ವಿದ್ಯಾಶ್ರೀ ಯೋಜನೆಯನ್ನ ನಮ್ಮ ಮುಖ್ಯಮಂತ್ರಿಗಳಾಗಿ ಇದ್ದಂತ ಹಿಂದೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಮೊದಲೇ ಕ್ಯಾಬಿನೆಟ್ ನಲ್ಲಿ ಈ ಯೋಜನೆಯನ್ನ ತಂದಿರುವಂತದ್ದು ಆ ಯೋಜನೆಯನ್ನು ಕೂಡ ಇವತ್ತು ನಿಲ್ಲಿಸಿದ್ದಾರೆ ಯಾ ರೈತರ ಪಂಪ್ ಸೆಟ್ ಗೂ ಕೂಡ ಇವತ್ತು ವಿದ್ಯುತ್ ಸರಿಯಾಗಿ ಸಮಯಕ್ಕೆ ಸಿಗ್ತಾ ಇಲ್ಲ ರೈತನ ಭೂಮಿಗೆ ಇವತ್ತು ನೀರನ್ನ ಉಣಿಸಬೇಕು ಆ ಬೋರ್ವೆಲ್ ಮುಖಾಂತರ ಆದರೂ ನೀರನ್ನ ಕೊಡಬೇಕು ಅಂತಂದ್ರೆ ಆ ಬೋರ್ವೆಲ್ ಗೆ ಇವತ್ತಿನ ದಿವಸ ವಿದ್ಯುತ್ ಸರಿಯಾಗಿ ಸಮಯಕ್ಕೆ ಇವತ್ತು ಆ ಒಂದು ವಿದ್ಯುತ್ತನ್ನು ಕೂಡ ಇವತ್ತು ಈ ಸರ್ಕಾರದಿಂದ ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಇವತ್ತು ನಮ್ಮ ರೈತರಿಗೆ ವಿಶೇಷವಾಗಿ ಅನ್ಯಾಯವನ್ನ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ಇರುವಂತ ನಾಯಕರು ಚುನಾವಣೆ ಮುಗಿದ ಮೇಲೆ ಇನ್ನೂ ಸನ್ಮಾನ ಮಾಡ್ಕೊಳ್ಳೋದ್ರಲ್ಲೇ ಇವತ್ತು ಕಾಲ ಹರಣ ಮಾಡ್ತಾ ಇದ್ದಾರೆ ಯಾವ ಒಂದು ರೈತನ ಭೂಮಿಗೆ ಭೇಟಿ ಕೊಟ್ಟು ಇವತ್ತು ಅವರ ಕಣ್ಣೀರನ್ನ ಒರೆಸುವಂತ ಕೆಲಸ ಇವತ್ತಿನ ದಿವಸ ಯಾವ ನಾಯಕರು ಕೂಡ ಇವತ್ತು ಮಾಡ್ತಾ ಇಲ್ಲ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಅವರನ್ನ ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ನೀವು ಇದೇ ರೀತಿಯಾದಂತ ಕಾಲ ಹರಣ ಮಾಡಿಕೊಂಡು ನಿಮ್ಮ ವೈಭೀಕರಣವನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಏನು ತಾವು ಕಾಲ ಹರಣ ಮಾಡ್ತಾ ಇದ್ದೀರಿ ಇದೇ ನೀವು ಮುಂದುವರೆಸಿದ್ರೆ ಮುಂಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಏನು ರೈತ ಮೋರ್ಚಾ ವತಿಯಿಂದ ನಮ್ಮ ಪ್ರಕಾಶ್ ಪಾಟೀಲ್ ಅವರು ನಮ್ಮ ದಯಾಗನ್ ಸರ್ ಅವರು ನಮ್ಮ ಭಾಗದ ಅನೇಕ ನಮ್ಮ ಜನ
ನಮ್ಮ ಭಾಗದ ನಾಯಕರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡು ಇದನ್ನ ಯಶಸ್ವಿ ಮಾಡಿದಕ್ಕಾಗಿನೂ ಕೂಡ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. This video is sponsored by Mahalakshmi Jewelers, Mannu Multi Speciality Hospital, KBN University, Shine Group of Institutions, Al Hidayah Haji and Umrah Services, Fine Art Designers, Surat Khazana, and by Maharaja Restaurant beside APFC Kaman Ganj.